ಒಂದು ಹೋಗೋಣ ಎಸ್ ಹಿಂದೆ ರಾಜ್ಯ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬಹುದೊಡ್ಡ ಆರೋಪ ಬಂದಿತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಪಿ ಸಿ ಎಮ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಸ್ವತಃ ಗುತ್ತಿಗೆದಾರರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದರು ಸೊ ದೂರು ಕೂಡ ದಾಖಲು ಮಾಡಿದರು ಬಟ್ ತನಿಖೆಗೆ ಆಗ ಒತ್ತಾಯ ಮಾಡಿದ್ದ ಕಾಂಗ್ರೆಸ್ ತನಿಖೆ ಮಾಡಿರಲಿಲ್ಲ ಅಂದರೆ ಬಿ ಜೆ ಪಿ ತನಿಖೆ ಮಾಡಿರಲಿಲ್ಲ ಕಾಂಗ್ರೆಸ್ ವಿಚಾರವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ತನಿಖೆ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ತಕ್ಕಂತೆ ಈಗ ಕಾಂಗ್ರೆಸ್ ಸರ್ಕಾರ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿದೆ ಎನ್ನಲಾದಂತಹ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಏನು ದೂರಿತ್ತು ಅದಕ್ಕೆ ಈಗ ತನಿಖೆಗೆ ಆದೇಶವನ್ನು ಮಾಡಿದೆ ನ್ಯಾಯಾಂಗ ತನಿಖೆಗೆ ಸಿದ್ದರಾಮಯ್ಯರು ಆದೇಶಿದ್ದಾರೆ ಈ ಮೂಲಕ ಪ್ರತಿಪಕ್ಷ ಬಿ ಜೆ ಪಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ ಅದಕ್ಕಾಗಿ ಬಂದ ಮೂರೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಮಾಡಿದ್ದಂತಹ ಕಮಿಷನ್ ಆರೋಪದ ತನಿಖೆಗೆ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿ ಆದೇಶವನ್ನು ಹೊರಡಿಸಿದರೆ ಸ್ಥಳ ಹಾಗೂ ದಾಖಲಾತಿಗಳನ್ನು ಪರಿಶೀಲಿಸಿ ವಿವರವಾದ ತನಿಖೆ ನಡೆಸಿ ಲೋಪದೋಷಗಳ ಮಾಹಿತಿ ಹಾಗೂ ಕಾರಣರಾದ ಆರೋಪಿಗಳನ್ನು ಪತ್ತೆ ಮಾಡಿ ಸಂಪೂರ್ಣ ವರದಿಯನ್ನು ಒಂದು ತಿಂಗಳು ನೀಡಬೇಕು ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಗತ್ಯ ಕಡತ ದಾಖಲೆಗಳನ್ನು ಆಯಾ ಇಲಾಖೆಯ ಅಧಿಕಾರಿಗಳು ಈ ತನಿಖಾ ಸಮಿತಿಗೆ ನೀಡಬೇಕು ಅಂತ ಆದೇಶದಲ್ಲಿ ಸೂಚನೆಯನ್ನು ಕೊಡಲಾಗಿದೆ ರಾಜ್ಯ ಗುತ್ತಿಗೆದಾರರ ಸಂಘವು ಎಲ್ಲ ಸಾರ್ವಜನಿಕ ಯೋಜನೆಗಳಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆಯುತ್ತಿರತಕ್ಕಂಥ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಸಿಎಂಗೂ ಕೂಡ ಪತ್ರ ಬರೆದಿತ್ತು ಈ ಹಿಂದೆ ಜೊತೆಗೆ ಕಾಮಗಾರಿ ಆರಂಭಕ್ಕೂ ಮುನ್ನವೇ ಜನಪ್ರತಿನಿಧಿಗಳಿಗೆ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಮಿಷನ್ ನೀಡಿದರೆ ಉಳಿದಾನವನ್ನು ಕಾಮಗಾರಿ ಮುಗಿದ ನಂತರ ಪಾವತಿಸಬೇಕಾಗುತ್ತೆ ಪಾವತಿಸಲಾಗಿದೆ ಅಂತ ಆದೇಶದಲ್ಲಿ ವಿವರಿಸಲಾಗಿದೆ ಆದ್ಯಾಗೂ ಈ ಗಂಭೀರ ಆರೋಪದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ನಿಯಮಗಳು ಹಾಗೂ ಕಾಮಗಾರಿಗಳ ಗುಣಮಟ್ಟದ ಪ್ರಕಾರ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆಯೇ ಅಂತ ಆಯೋಗವು ತನಿಖೆಯನ್ನು ನಡೆಸುತ್ತೆ ಸೊ ಈ ಬಗ್ಗೆ ರಿಯಾಕ್ಟ್ ಮಾಡಿರ್ತಕ್ಕಂಥ ಯತ್ನಾಳ್ ನಲ್ವತ್ತು ಪರ್ಸೆಂಟ್ ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರ ತಾಕತ್ತು ಇದ್ದರೆ ತನಿಖೆ ಮಾಡಿ ಅಂತ ಹೇಳಿದರು ಸೊ ಈಗಾಗಲೇ ತನಿಖೆಗೆ ಆಗ ಇದೆ ತನಿಖೆ ಆಗಲಿ ಗಂಗಾ ನದಿ ಸ್ವಚ್ಛ ಆದಂತೆ ಒಮ್ಮೆ ಬಿ ಜೆ ಪಿ ಕೂಡ ಸ್ವಚ್ಛ ಆಗಲಿ ಅಂತ ಯತ್ನಾಳ್ ಹೇಳಿದ್ದಾರೆ ಬಿ ಜೆ ಪಿ ಒಳಗಡೆ ಅಂಥವ್ರ ಒಮ್ಮೆ ಫೈನಲ್ ಆಗಿಬಿಡಲಿ ಬಿಡಿ ಮುಖ್ಯಮಂತ್ರಿ ಡಿ ಸಿ ಎಮ್ ಸಚಿವರು ಫಾರಸ್ಬೆಂಟ್ ಬಗ್ಗೆ ಹೇಳ್ತಾರೆ ನಿಮಗೆ ತಾಕತ್ತಿದ್ರೆ ಮೂರು ತಿಂಗಳೊಳಗಡೆ ಪೂರ್ತಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಯತ್ನಾಳ್ ಸವಾಲನ್ನು ಹಾಕಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ನಾವು ನುಡಿದಂತೆ ನಡೆದಿದ್ದೇವೆ ತನಿಖೆ ಆಗುತ್ತೆ ಭ್ರಷ್ಟಾಚಾರ ಒಳಗಡೆ ಬರುತ್ತೆ ಯಾರೆಲ್ಲ ಏನೆಲ್ಲ ಆಯಿತು ಸಚಿವರು ಶಾಸಕರು ಅಧಿಕಾರಿಗಳು ಯಾರು ಭಾಗಿಯಾಗಿದ್ದಾರೆ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ನಾವು ನೋಡಿದಂತೆ ನಡೀತಾ ಇದ್ದೀವಿ ಇದರಲ್ಲೂ ಕೂಡ ನೀವು ಕೂಡ ಹೇಳಿದ್ದೆ ತನಿಖೆ ಮಾಡಿ ತಾಕತ್ತಿದ್ರೆ ಅಂತ ತನಿಖೆ ಒಪ್ಪಿಸಿದ್ದೀವಿ ಈಗ ಅಂತ ಸಿ ಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿದ್ದಾರೆ